ಹಾಯ್ ಎವ್ರಿವನ್, ಎಲ್ಲ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪರೀಕ್ಷೆ ಸಂಬಂಧಿಸಿದಂತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ಸಂಬಂಧಿಸಿದಂತೆ ಹೊಸದಾದ ಮಾಹಿತಿಗಳು ಕೂಡ ಬಂದಿರ್ತವೆ, ಅವನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಅಂಕದ ಪ್ರಶ್ನೆಗಳನ್ನು ಶೇಕಡ 20ಕ್ಕೆ ಏರಿಸಲಾಗಿದೆ. ಅಂದರೆ 20 ಅಂಕಗಳಿಗೆ ಒಂದು ಅಂಕದ ಪ್ರಶ್ನೆಗಳು 20 ಅಂಕಗಳಿಗಿರ್ತವೆ. ಅದು ವಿದ್ಯಾರ್ಥಿಗಳಿಗೆ ಗೊತ್ತು, ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಎರಡು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಈ ಮುನ್ನ ಒಂದು ಅಂಕದ 10 ಪ್ರಶ್ನೆಗಳು ಇರ್ತಾಯಿದ್ವು, ಆದರೆ ಈಗ 20ಕ್ಕೆ ಹೆಚ್ಚಿದ್ದಾರೆ. ಅದರಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆ ಕೂಡ ಆದ್ಯತೆ ನೀಡಿದ್ದಾರೆ. ಅಂದರೆ ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಎಲ್ಲ ಸೇರಿಸಿ ಒಂದು ಅಂಕದ ಪ್ರಶ್ನೆಗಳು ಬರೋಬ್ಬರಿ 20 ಸಿಗ್ತವೆ. ಉಳಿದಂಥ 2, 3, 4, 5 ಅಂಕಗಳದ್ದು ಕೂಡ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಗಮನಿಸಬೇಕು ವಿದ್ಯಾರ್ಥಿಗಳಿಗೆ. ಪ್ರಶ್ನೆಗಳ ಸಂಖ್ಯೆ ಕೂಡ ಹೆಚ್ಚಲಾಗಿದೆ. ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳು ಸೇರಿ ವಿದ್ಯಾರ್ಥಿಗಳು ಸುಲಭವಾಗಿ ಉತ್ತರಿಸುವ ಹೆಚ್ಚು ಅಂಕ ಪಡೆಯುವ ಸಹಕಾರಿಯಾಗುವ ಪ್ರಶ್ನೆಗಳ ಪ್ರಮಾಣವನ್ನು ಶೇಕಡ 40ಕ್ಕೆ ಹೆಚ್ಚಿಸಲಾಗಿದೆ. ಒಂದು ಅಂಕದ ಪ್ರಶ್ನೆಗಳು ಸೇರಿ ನಿಮಗೆ ಸುಲಭವಾಗೋದು, ಈಸಿಯಾಗಿ ಯಾವುದು ಬರಿಬೇಕು ನಿಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಹ ಪ್ರಶ್ನೆಗಳನ್ನು ಶೇಕಡ 40%ಕ್ಕೆ ಹೆಚ್ಚಳ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಬೋರ್ಡ್ ಅವರು ತಿಳಿಸಿದ್ದಾರೆ. ಮಧ್ಯಮ ಕ್ರಮಾಂಕದ ಅರ್ಥ ಸುಲಭವಾಗುವಲ್ಲದ ಅಥವಾ ಕಷ್ಟವಲ್ಲದ ಪ್ರಶ್ನೆಗಳಿಗೆ ಶೇಕಡ 40ಕ್ಕೆ, ಕಷ್ಟದ ಪ್ರಶ್ನೆಗಳಿಗೆ ಶೇಕಡ 20ಕ್ಕೆ ಇಳಿಸಲಾಗಿದೆ. ನಿಮಗೆ ಒಂದು ಫುಲ್ ಈಸಿ ಅನ್ನೋದು ಶೇಕಡ 40% ಮಾಡಿದ್ದಾರೆ. ಈ ಕಡೆ ಈಸಿಗೆ ಈಸಿ ಅಲ್ಲ, ಈ ಕಡೆ ಕಷ್ಟಕ್ಕೆ ಕಷ್ಟ ಅಲ್ಲ ಅಂಥದ್ದು ಶೇಕಡ 40% ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಮಗೆ ಕಷ್ಟ ಪ್ರಶ್ನೆಗಳು ಶೇಕಡ 20%ಗೆ ಇಳಿಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ನಿಮಗೆ ಶೇಕಡ 40% ಈಸಿ, 40% ಮೀಡಿಯಂ, ಅದೇ ರೀತಿ ಶೇಕಡ 20% ಕಷ್ಟ ಪೇಪರ್ ಅಂದ್ಬಿಟ್ಟು ನಿಮಗಿರ್ತದೆ. ಇನ್ನು ಒಟ್ಟಾರೆ ಪ್ರಶ್ನೆಗಳಲ್ಲಿ ಶೇಕಡ 30% ಬಂದ್ಬಿಟ್ಟು ಜ್ಞಾನಾಧಾರಿತ, ಶೇಕಡ 30% ಬಂದ್ಬಿಟ್ಟು ತಿಳುವಳಿಕೆ ಸಾಮರ್ಥ್ಯ, ಶೇಕಡ 25 ಬಂದ್ಬಿಟ್ಟು ಅನ್ವಯಿಸುವಿಕೆ, ಮತ್ತು ಶೇಕಡ 10 ಬಂದ್ಬಿಟ್ಟು ಕೌಶಲ ಆಧಾರಿತ ಪ್ರಶ್ನೆಗಳಲ್ಲಿ ಒಳಗೊಂಡಿರ್ತದೆ ಅಂತೇಳಿ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಸಿದ್ಧಪಡಿಸಿದ್ದೀವಿ ಅಂತೇಳಿ ಇಲ್ಲಿ ಬೋರ್ಡ್ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ.